ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಚಿನ್ ಫ್ರಮ್ ಆಸ್ಸಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಡಾಗ್ಸ್ ಹೇ ಹೀಟಿಗೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಕೇರ್ ಮಾಡಬೇಕು ಮತ್ತು ಅದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೀಮೇಲ್ ಪಾಪು ಏನಿದೆ ಅದು ಅಪ್ ಟು ನೈನ್ ಇಯರ್ಸ್ ಟೆನ್ ಇಯರ್ಸ್ ತನಕ ಇರೋವಂಥದ್ದು ಇದು ಒಂದು ಈ ಒಂದು ಸೈಕಲಲ್ಲಿ ಬಿಗಿನಿಂಗಲ್ಲಿ ನಿಮಗೆಲ್ಲ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ಹೇಗೆ ಅಂತ ಹೇಳಿದ್ರೆ ಅದು ಹೀಟಿಗೆ ಬರೋವಂಥ ಸಿಚುವೇಶನ್ಸ್ ಹೇಗೆ ಅಂತೇಳಿದ್ರೆ ಎವ್ರಿ ಸಿಕ್ಸ್ ಮಂತ್ಸ್ ಅಂತ ಹೇಳಿದ್ರೆ ಈಗ ಪಪ್ಪಿ ಸಿಕ್ಸ್ ಮಂತ್ಸ್ ಅಥವಾ ಏಯ್ಟ್ ಮಂತ್ಸ್ಗೆ ಬರೋವಂಥ ಚಾನ್ಸಸ್ ಇರುತ್ತೆ ಈಟಿಗೆ ಬಂದ ನಂತರ ನೆಕ್ಸ್ಟು ಟ್ವೆಲ್ ಮಂತ್ಸ್ ಅಥವಾ ಫೋರ್ಟೀನ್ ಮಂತ್ಸ್ಗೆ ಇನ್ನು ಹೀಟಿಗೆ ಬರುತ್ತೆ ಇದನ್ನು ನಾವು ಫಸ್ಟ್ ಈಟ್ ಮತ್ತು ಸೆಕೆಂಡ್ ಈಡ್ ಅಂತೇಳಿ ನಾವು ಡಿವೈಡ್ ಮಾಡ್ಕೊತೀವಿ ಅದರಲ್ಲಿ ಯಾವತ್ತೂ ನಾವು ಫಸ್ಟ್ ಈಟ್ಗೆ ಕ್ರಾಸಿಂಗ್ ಮಾಡಿಸ್ಬಾರ್ದು ಕಾರಣ ಏನಂತಂದರೆ ಫಸ್ಟ್ ಈಟಲ್ಲಿ ಅದಕ್ಕೆ ಇನ್ನು ನೀಟಾಗಿ ಆಗಿರಲ್ಲ ಅದು ಇನ್ ಕೇಸ್ ಕ್ರಾಸಿಂಗ್ ಆದ ಸಂದರ್ಭದಲ್ಲಿ ಏನಾಗುತ್ತೆ ಮರಿಗಳು ಸಾಯ್ಬೋದು ಅಥವಾ ಈ ಫೀಮೇಲ್ ಅಡಲ್ಟ್ ಏನಿರ್ತದೆ ಅಡಲ್ಟ್ ಅಥವಾ ಸೆಮಿ ಅಡಲ್ಟ್ ತಾಯಿ ಅದು ಸಹ ಸಾಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಫಸ್ಟ್ ಡೀಟಲ್ಲಿ ಮಾಡಿಸ್ಬಾರ್ದು ಹಾಗೆ ಕೆ ಸಿ ರೂಲ್ಸ್ ಪ್ರಕಾರವಾಗಿ ಕೆಲವೊಂದು ಬ್ರೀಡಲ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ಅಂದರೆ ಹದಿನೆಂಟು ತಿಂಗಳ ನಂತರ ಕ್ರಾಸಿಂಗ್ ಮಾಡಿಸಿ ಬ್ರೀಡಿಂಗ್ ಮಾಡಿ ಅಂತ ಹೇಳ್ತಾರೆ ಇನ್ನು ಕೆಲವೊಂದು ಬ್ರೀಡಲ್ಲಿ ಜಿ ಎಸ್ ಟಿ ಡೆ ಬ್ರೀಡ್ಗಳಲ್ಲಿ ಅವರು ಆಫ್ಟರ್ ಟೂ ಇಯರ್ಸ್ ಅಥವಾ ಟೂ ಆ್ಯಂಡ್ ಹಾಫ್ ಇಯರ್ ನಂತರ ಬ್ರೀಡಿಂಗ್ ಮಾಡಿಸಿ ಅಂತ ಹೇಳ್ತಾರೆ ಸೊ ಈ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಫ್ಟರ್ ಸೆಕೆಂಡ್ ಇಟ್ ಏನಿದೆ ಸೆಕೆಂಡ್ ಹೀಟಲ್ಲಿ ಬ್ರೀಡಿಂಗ್ ಮಾಡಲಿಕ್ಕೆ ಶುರು ಮಾಡಿಸ್ತಾರೆ ನೀವು ಹೀಟಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅಂತೇಳಿ ನಿಮ್ಮ ಡಾಗ್ಸ್ಗೆ ಅದು ಏಜ್ ಎಷ್ಟಿದೆ ಈಗ ಕೆಲವೊಂದು ಡಾಗ್ಸ್ ಏನಾಗುತ್ತೆ ಅಂದರೆ ಹೀಟಲ್ಲಿ ಇನ್ನೊಂದು ಹೇಳ್ತೀನಿ ನಾನು ಯಾಕಂದರೆ ಕೆಲವೊಂದು ಡಾಗ್ಸಲ್ಲಿ ಫಸ್ಟ್ ಹೀಟ್ ನಾನು ಹೇಳಿದಾಗ ಏಯ್ಟ್ ಮಂತ್ಸ್ಗೆ ಬರುತ್ತೆ ಇನ್ನೊಂದು ಫೋರ್ಟೀನ್ ಮಂತ್ಸ್ ಬರುತ್ತೆ ಇನ್ನು ಕೆಲವೊಂದ್ರಲ್ಲಿ ಏನಾಗುತ್ತೆ ಫಸ್ಟ್ ಹೀಟಲ್ಲಿ ಸ್ಕಿಪ್ಪೇ ಆಗಿಬಿಡುತ್ತೆ ಡೈರೆಕ್ಟ್ ಅದು ಫೋರ್ಟೀನ್ ಮಂತ್ಸಿಗೆ ಬರುತ್ತೆ ಅವಾಗ ನೀವು ಕ್ರಾಸಿಂಗ್ ಮಾಡಿಸ್ಬೋದು ಅದು ನಿಮ್ಮ ಡಾಗ್ ಹೆಲ್ತ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆ ಕಂಡೀಷನ್ ನೋಡ್ಕೊಂಡು ಕ್ರಾಸ್ ಮಾಡಿಸಿ ಜೊತೆಗೆ ನೀವು ಆ ಹೀಟಿಗೆ ಬಂದ ಸಂದರ್ಭದಲ್ಲಿ ನೀವೇನು ಹೇಳಿದ್ರೆ ಫಸ್ಟು ನಿಮ್ಮ ಡಾಗ್ಗೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕಾಗತ್ತೆ ಮತ್ತು ವ್ಯಾಕ್ಸಿನೇಷನ್ ಡ್ಯೂ ಡೇಟ್ ಯಾವಾಗಿದೆ ಇನ್ನು ವಿತಿನ್ ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಈ ರೀತಿ ಇದ್ದರೆ ನೀವು ಪ್ರೀವಿಯಸ್ ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿಸಿ ಮಾಡಿಸೋದ್ರಿಂದ ಏನು ಸಮಸ್ಯೆ ಆಗಲ್ಲ ಒನ್ ಆರ್ ಟೂ ಮಂತ್ಸ್ ಮುಂಚಿತವಾಗಿ ಮಾಡ್ಸಿದ್ರೆ ಯಾಕಂದರೆ ನೀವು ಡ್ಯೂ ಡೇಟ್ ಇನ್ನು ತರ್ಟಿ ಡೇಸ್ ಇರುತ್ತೆ ಆವಾಗ ನೀವು ವ್ಯಾಕ್ಸಿನ್ ಮಾಡ್ಸೋಕೆ ಹೋಗಬಾರ್ದು ಯಾಕಂದರೆ ಆಲ್ರೆಡಿ ಅದು ಕ್ಯಾರಿ ಇರುತ್ತೆ ಇನ್ ಕೇಸ್ ಇದ್ದಾಗ ಯಾವುದೇ ರೀತಿ ಇಂಜೆಕ್ಷನ್ಸ್ ಇಂಥದ್ದು ಮಾಡಿಸ್ಬಾರ್ದು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಅಬಾಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ರಿವಿಯಸ್ಸಲ್ಲಿ ಇಂಜೆಕ್ಷನ್ ಅಂದರೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಕಂಪ್ಲೀಟ್ ಮಾಡಿಸಿ ಆನಂತರ ಡಿವಾರ್ಮಿಂಗ್ ಡಿವಾರ್ಮಿಂಗ್ ಮಾಡೋದ್ರಿಂದ ಫುಡ್ ಕೂಡ ಚೆನ್ನಾಗಿ ತೊಗೊಳುತ್ತೆ ಮತ್ತು ಅದೆಲ್ಲ ಹಿಂದೆ ಹೇಳಿದ್ದೀನಿ ಡೀಟೇಲ್ಸ ಅದು ಸಹ ಚೆನ್ನಾಗಿ ಗ್ರೋತ್ ಆಗುತ್ತೆ ಪಪ್ಪೀಸ್ಗಳು ಸಹ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಳಗಡೆ ಆ ನಂತರ ಹೀಟಿಗೆ ಬಂದಾಗ ನೀವು ಅದಕ್ಕೆ ಕ್ಯಾಲ್ಷಿಯಮ್ ಮತ್ತು ಸಪ್ಲಿಮೆಂಟ್ಸ್ ಏನಿದೆ ಇವುಗಳ್ನ ಕೊಡಬೇಕಾಗತ್ತೆ ನಾವು ನ್ಯೂಟ್ರಿ ಚಿಂತದ ಈ ರೀತಿದು ಕೊಡ್ತೀವಿ ನಾವು ಡಾಗ್ಸಲ್ಲಿ ನಮ್ಮ ಡಾಕ್ಟರ್ ಅದನ್ನ ಸಜೆಸ್ಟ್ ಮಾಡಿದ್ದಾರೆ ಸೊ ನಾವು ಅದನ್ನು ಕೊಡ್ತಾ ಹೋಗ್ತೀವಿ ಈ ರೀತಿ ಸಪ್ಲಿಮೆಂಟ್ಸ್ ಕೊಟ್ಟಾಗ ಅದರಲ್ಲಿ ಸ್ಪಮ್ನ ಇನ್ನೂ ಹಿಡ್ದಿಟ್ಕೊಂಡು ಕ್ಯಾರಿ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ ನಾವು ಅದಕ್ಕೆ ಹೆಚ್ಚು ಪ್ರೋಟೀನ್ಸ್ ಎಲ್ಲ ಕೊಟ್ಟಾಗ ಮತ್ತು ವಿಟಮಿನ್ಸ್ ಎಲ್ಲ ಕೊಟ್ಟಾಗ ಇನ್ನೂ ಸ್ಟ್ರೆಂತ್ ಆಗುತ್ತೆ ಸೊ ನೀವು ಈ ಸಂದರ್ಭದಲ್ಲಿ ಈಗ ಬೇರೆ ನಾವು ಏನು ಈ ಹಸುಗಳಿರ್ಬೋದು ಬೇರೆ ಇದೆಲ್ಲ ಏನಿದೆ ಅದಕ್ಕಿದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈಗ ನೀವು ಆಚೆ ಕಡೆ ಓಡಾಡೋ ನಾಯಿಗಳಿರ್ಬೋದು ಅವುಗಳೇ ಬೇರೆನೆ ಬಟ್ ನಾವು ಮನೇಲಿ ಸಾಕಿದಾಗ ಏನಾಗುತ್ತೆ ನಾವು ಹಾಕುವಂಥ ಫುಡ್ ಮಾತ್ರ ತಿನ್ನತ್ತೆ ಅದಕ್ಕೆ ನಾವು ಚಾಯ್ಸ್ ಇರೋಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ಸಪ್ಲಿಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಹೋಗ್ಬೇಕಾಗುತ್ತೆ ಹೀಟಿಗೆ ಬಂದಿದೆ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅಂತೇಳಿದ್ರೆ ಅಂದರೆ ಸಿಮ್ಟಮ್ಸ್ ಏನಿರುತ್ತೆ ಅಂತೇಳಿದ್ರೆ ಹೀಟಿಗೆ ಬರೋದಕ್ಕೆ ಒಂದು ಪ್ರೀವಿಯಸ್ ಫಿಫ್ಟೀನ್ ಡೇಸ್ ಮುಂಚಿತವಾಗಿ ಯೂರಿನ್ ಪಾಸ್ ಮಾಡೋವಂಥ ಜಾಗದಿಂದ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಅಂತ ಸಂದರ್ಭದಲ್ಲಿ ಅದು ನಿಮಗೆ ಒಂದು ಸಿಂಟಮ್ಸ್ ಅದು ಆ ನಂತರ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲಿ ಅದು ಹೀಟಿಗೆ ಬರುತ್ತೆ ಹೀಟಿಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ ಮತ್ತು ಬ್ಲೀಡಿಂಗ್ ಆಗುತ್ತೆ ಈಗ ಏನಾಗುತ್ತೆ ಆ ಟೈಮಲ್ಲಿ ನೊಣಗಳು ನೊಣ ಏನಿದೆ ಇವೆ ಇವು ತುಂಬ ಅಟ್ರ್ಯಾಕ್ಟ್ ಆಗ್ತಾವ ಅಂದರೆ ಯೂರಿನ್ ಪಾಸ್ ಮಾಡೋವಂಥ ಜಾಗನ ಅದು ಕ್ಲೀನ್ ಮಾಡ್ಕೊತಾ ಇರುತ್ತೆ ನಾಲಿಗೆಯಲ್ಲಿ ಸೊ ಆವಾಗ ನೀವು ತಿಳ್ಕೊಬೇಕು ಜೊತೆಗೆ ಅದು ಪಿಂಕಿಶ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಸ್ವೆಲ್ಲಿಂಗ್ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ಅದು ಹೀಟಿಗೆ ಬಂದಿದೆ ಅಂತೇಳಿ ಇದು ಮೈನ್ ಸಿಂಪ್ಟಮ್ಸ್ ಇದು ಇದರಲ್ಲಿ ನೀವು ನೋಡಬೇಕಾಗುತ್ತೆ ಯಾಕಂದರೆ ಕೆಲವೊಮ್ಮೆ ಇನ್ನೊಂಥರ ಹೀಟಿಗೆ ಬರೋಂಥ ಚಾನ್ಸ್ ಇರುತ್ತೆ ಅಂದರೆ ಮೂಕಬಿದ್ದೆ ಅಂತ ಹೇಳ್ತಾರೆ ಅಂದರೆ ಸೈಲೆಂಟ್ ಹೀಟ್ ಅದು ಯಾವುದೇ ರೀತಿ ಸಿಂಪ್ಟಮ್ಸೇ ತೋರಿಸೋದಿಲ್ಲ ಹಾಗೆ ಅದು ಹೀಟಿಗೆ ಬಂದಿರುತ್ತೆ ಕೆಲವೊಮ್ಮೆ ಜೊತೆಗೆ ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆಲು ಈ ಮೇಲ್ ನಿಮ್ಮ ಆಚೆ ಇರೋಂಥ ಮೇಲ್ಗಳೇನಿರ್ತಾವ ಅದು ಅಟ್ರ್ಯಾಕ್ಟ್ ಆಗ್ತವೆ ಮತ್ತು ಅದು ಮನೆ ಹತ್ರ ಎಲ್ಲ ಓಡಾಡೋ ಆವಾಗ ನಿಮಗೆ ಗೊತ್ತಾಗಬೇಕು ಅಥವಾ ನಿಮ್ಮಲ್ಲೇ ಮೇಲಿದ್ದರೆ ಆ ಮೇಲ್ ಕೂಡ ಅದನ್ನು ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಮೇಲು ಆವಾಗ ಅದನ್ನು ಸಪ್ರೇಟ್ ಮಾಡಬೇಕು ಈಗ ನಿಮಗೆ ಯಾವ ಮೇಲ್ ಬೇಕು ಅಂತೇಳಿ ನೀವು ಚಾಯ್ಸ್ ಮಾಡಿಕೊಂಡು ಆನಂತರ ನೈನ್ತ್ ಡೇಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಮೀಟಿಂಗ್ನ ಅಲ್ಲಿವರೆಗೂ ಅದು ಮೀಟಿಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಈ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಏನು ಮಾಡಬೇಕಂತ ಹೇಳಿದ್ರೆ ತೊಡೆ ಭಾಗ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಹಿಂಗೆ ಮಸಾಜ್ ಥರ ಮಾಡಬೇಕಾಗುತ್ತೆ ಮಸಾಜ್ ಮಾಡಿದಾಗ ಟೇಲ್ ಇರೋವಂಥ ಡಾಕ್ಸು ಟೇಲ್ನ ಲಿಫ್ಟ್ ಮಾಡುತ್ತೆ ಲಿಫ್ಟ್ ಮಾಡಿ ಸೈಡ್ಗೆ ಹಾಕುತ್ತೆ ಅದನ್ನ ಟೇಲ್ನ ಆ ಸಂದರ್ಭದಲ್ಲಿ ಅದು ಕನ್ಫರ್ಮ್ ಆಗಿ ಹೀಟಿಗೆ ಬಂದಿದೆ ಜೊತೆ ಜೊತೆಗೆ ಅದು ಮೇಟಿಂಗ್ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಅಂದರೆ ಎಗ್ ರಿಲೀಸ್ ಆಗೋ ಟೈಮು ಹೇಳಿ ತಿಳ್ಕೊಂಡು ನೀವು ಮೇಟಿಂಗ್ ಮಾಡಿಸ್ಬೇಕಾಗುತ್ತೆ ಮೇಟಿಂಗ್ ಮಾಡಿಸುವಾಗ್ಲೂ ಅಷ್ಟೇ ನೀವು ಮೇಲ್ನ ನೀವು ಚೆಕ್ ಮಾಡಬೇಕಾಗತ್ತೆ ಯಾವ ಮೇಲ್ ಯೂಸ್ ಮಾಡ್ತಾ ಇದ್ದೀರಾ ಆ ಮೇಲ್ ಇನ್ಫೆಕ್ಟೆಡಾ ಅಥವಾ ಇನ್ಫೆಕ್ಟೆಡ್ ಅಲ್ವಾ ಅದು ಹೆಲ್ದಿ ಆಗಿದೆಯಾ ಅದೆಲ್ಲ ನೋಡ್ಕೊಬೇಕು ಮತ್ತು ಮೇಲ್ದು ಸ್ಕೋರಿಂಗ್ ನೋಡ್ಕೋಬೇಕಾಗುತ್ತೆ ಅದು ಪ್ರೂವ್ಡ್ ಮೇಲಾ ಅಥವಾ ಇಲ್ವ ಅಂತೇಳಿ ಇದನ್ನೆಲ್ಲ ತಿಳ್ಕೊಂಡು ನೀವು ಆ ನಂತರ ಕ್ರಾಸಿಂಗ್ ಮಾಡಿಸ್ಬೇಕಾಗುತ್ತೆ ನೀವು ಕ್ರಾಸಿಂಗ್ ಮಾಡಿಸಿದ ನಂತರ ನೀವೇನು ಮಾಡಬೇಕು ಅದನ್ನು ಫೀಮೆಲ್ಲ ಫಿಮೇಲ್ನ ಇಟ್ಟು ಸ್ವಲ್ಪ ಆದಷ್ಟು ಅದಕ್ಕೆ ಸ್ಟ್ರೆಸ್ ಕೊಡಬಾರ್ದು ಸ್ಟ್ರೈನ್ ಕೊಡಬಾರ್ದು ಈಗ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವಾಕ್ ಇರಬೇಕಂದ್ರೆ ಲೈಟಾಗಿ ಸುತ್ತಮುತ್ತ ಆಗಿಬಿಟ್ಟು ವಾಕ್ ಮಾಡಿಸ್ಬೇಕಾಗುತ್ತೆ ಅಪ್ಸ್ಟೇರ್ಸ್ ಹಚ್ಚೋದಾಗಲಿ ಅವೆಲ್ಲ ಮಾಡಬಾರ್ದು ಜೊತೆಗೆ ಅದು ಲೋಡಿಂಗ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಫಾರ್ಟಿ ಫೈವ್ ಡೇಸ್ಗೆ ಫುಲ್ ಲೋಡಿಂಗ್ ಆಗ್ತಾ ಬರುತ್ತೆ ಅಂದರೆ ಫಸ್ಟ್ ಟೈಮಲ್ಲಿ ನಿಮಗೆ ಇನ್ನೇ ನಿಯರ್ಲಿ ಒಂದು ವೀಕ್ ಇರುವಾಗ ಮಾತ್ರ ನಿಮ್ಗೆ ಗೊತ್ತಾಗುವಂಥದ್ದು ಆ ನಂತರ ಸೆಕೆಂಡ್ ಟೈಮಿದ್ ಆಗಬೇಕಾದ್ರೆ ಆ ರೀತಿ ಕಾಣುತ್ತೆ ನೀವು ಆ ಸಂದರ್ಭದಲ್ಲಿ ನೀವು ಫುಡ್ಡು ಅಷ್ಟೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಹೋಗಿ ಈಗ ಬಿಸಿಲು ಅಂದರೆ ಬೇಸಿಗೆ ಸಂದರ್ಭದಲ್ಲಿ ಅಥವಾ ಬಿಸಿಲು ಜಾಗದಲ್ಲಿದ್ದಾಗ ಜಾಗದಲ್ಲಿ ಮಜ್ಜಿಗೆ ಹಣ್ಣು ಇವುಗಳೇನಿದೆ ಇದನ್ನು ಕೊಡೋದು ತುಂಬ ಒಳ್ಳೆಯದು ಕೊಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಜೊತೆಗೆ ಅದು ತಂಪಾಗಿರುತ್ತೆ ನಾಯಿ ತಂಪಾಗಿದ್ದಾಗ ಅಬಾಷನ್ ಆಗೋವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಮತ್ತು ಆ ನಂತರ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಅಥವಾ ಒನ್ ಮಂತ್ ಆದ ನಂತರ ನೀವೇನು ಮಾಡಿ ಆ ಕ್ಯಾಲ್ಶಿಯಮ್ ಏನಿದೆ ಆ ಕ್ಯಾಲ್ಶಿಯಮ್ ಮತ್ತು ಸಪ್ಲಿಮೆಂಟ್ಸ್ ನ್ಯೂಟ್ರಿಚ್ ಏನಿದೆ ಇವುಗಳನ್ನ ಕೊಡ್ತಾ ಹೋಗ್ಬೋದು ಇದೆಲ್ಲ ನಾವು ರೆಗ್ಯುಲರಾಗಿ ನಮ್ಮ ಡಾಗ್ಸ್ಗೂ ಹೀಗೆ ಮಾಡೋದು ಡೇ ಒನ್ನಿಂದ ಏತ್ ಅಂದರೆ ಎಂಟನೇ ದಿನದ ತನಕ ನೀವು ಈ ಮತ್ತು ವಿಟಮಿನ್ಸ್ ಇವುಗಳನ್ನ ಕೊಡಬೇಕಾಗತ್ತೆ ಮತ್ತು ಡಿವಾರ್ಮಿಂಗ್ ಏನು ಹೇಳುತ್ತೆ ಅದನ್ನು ಒನ್ ಆರ್ ಟೂ ಡೇಸ್ ಅಂದರೆ ಒನ್ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಒಳಗಡೆ ಡಿವಾರ್ಮಿಂಗ್ ಕೊಟ್ಬಿಡ್ಬೇಕಾಗತ್ತೆ ಮತ್ತೆ ವ್ಯಾಕ್ಸಿನೇಷನ್ ಅಷ್ಟೇ ಅವಾಗಲೇ ಕೊಡಬೇಕಾಗುತ್ತೆ ಯಾಕಂದರೆ ನೀವು ಮೀಟಿಂಗ್ ಡೇಟ್ ಹತ್ರ ಇದ್ದಾಗ ಕೊಟ್ಟಾಗ ಕ್ರಾಸಿಂಗ್ ಆದಾಗ ಕೆಲವೊಮ್ಮೆ ಅದು ಏನು ಕ್ಯಾರಿ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಡಿವಾರ್ಮಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋದರಿಂದ ಸೊ ಹಾಗಾಗಿ ಬಿಗಿನಿಂಗಲ್ಲೇ ನೀವು ಆದಷ್ಟು ಬೇಗ ಕೊಟ್ಕೊಡೋ ತುಂಬ ಒಳ್ಳೆಯದು ಮತ್ತು ನೀವು ಕ್ರಾಸಿಂಗ್ ಮಾಡಿಸುವಾಗ ಅದು ಯಾವ ಟೈಮಲ್ಲಿ ಮಾಡಿಸ್ತೀರ ಅನ್ನೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ ಮತ್ತು ಹೀಟ್ ಬಂದ ನಂತರ ಅದು ನೈನ್ ಡೇಸಿಂದ ಅಪ್ ಟು ಫೋರ್ಟೀನ್ ಡೇಸ್ ಒಳಗಡೆ ಕ್ರಾಸಿಂಗ್ ಮಾಡಿಸ್ಬೇಕಾಗುತ್ತೆ ಆವಾಗ ಎಗ್ ಡಿಸ್ಚಾರ್ಜ್ ಆಗುತ್ತಾಗ ಆ ಟೈಮಲ್ಲಿ ನೀವು ಮೈಟ್ ಮಾಡಿಸ್ಬೇಕಾಗುತ್ತೆ ಆವಾಗ ಅದಕ್ಕೂ ಪ್ರೀವಿಯಸ್ಸಲ್ಲಿ ನೀವು ಇದೇನೇ ಕೊಡ್ತಾ ಇರೋದನ್ನು ಸ್ವಲ್ಪ ಸ್ಟಾಪ್ ಮಾಡಬೇಕಾಗುತ್ತೆ ಸ್ಟಾಪ್ ಮಾಡಿ ನಂತರ ನೀವು ಒಂದು ಟೆನ್ ಡೇಸ್ ಬಿಟ್ಟು ಸಪ್ಲಿಮೆಂಟ್ಸ್ ಕ್ಯಾಲ್ಶಿಯಮ್ ಕೊಡ್ಬೋದು ಬಿಸಿಲೀರೋಂಥ ಸಂದರ್ಭದಲ್ಲಿ ಮಾಡಿಸ್ಬಾರ್ದು ಈಗ ಅರ್ಲಿ ಮಾರ್ನಿಂಗ್ ಕ್ರಾಸಿಂಗ್ ಮಾಡಿಸ್ಬೇಕಾಗತ್ತೆ ಇಲ್ಲಾಂದರೆ ಈವ್ನಿಂಗ್ ಮೈಟ್ ಮಾಡಿಸ್ಬೇಕಾಗತ್ತೆ ಮತ್ತು ಮೈಟ್ ಮಾಡಿಸಿದ ನಂತರ ಅದನ್ನು ಜಾಸ್ತಿ ವಾಕ್ ಕೂಡ ಮಾಡಿಸ್ಬಾರ್ದು ಮತ್ತು ರನ್ ಮಾಡಿಸೋದಾಗಲಿ ಈ ರೀತಿ ಎಕ್ಸಸೈಸ್ ಏನಾದ್ರು ಕೊಡೋದಾಗಲಿ ಹಾಗೆ ಮಾಡಬಾರ್ದು ಮತ್ತು ಟ್ರಾವೆಲ್ ಮಾಡೋದು ಅಷ್ಟೇ ಈಗ ಕೆಲವೊಮ್ಮೆ ನೀವು ಟ್ರಾವೆಲಿಂಗ್ ಮಾಡ್ತಾ ಇರ್ತೀರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಗೆ ಸ್ವಲ್ಪ ರೆಸ್ಟ್ ಬೇಕಾಗಿರ್ತದೆ ಆಫ್ಟರ್ ಮೇಟಿಂಗ್ ಸ್ವಲ್ಪ ರೆಸ್ಟ್ ಬೇಕು ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಇನ್ನು ಹೀಟ್ ಇರೋಂಥ ಪದಾರ್ಥಗಳನ್ನ ಕೊಡೋಕ್ಕೆ ಶುರು ಮಾಡ್ತಾರೆ ಆಫ್ಟ್ರ ಕ್ರಾಸಿಂಗ್ ಏನಾಗುತ್ತೆ ಕಾಮನ್ಲಿ ಎಲ್ಲರೂ ಗೊತ್ತಿರೋ ಹಾಗೆ ಅಬೌಟ್ ಆಗೋಂಥ ಚಾನ್ಸಸ್ ಇರುತ್ತೆ ಅಥವಾ ಸೂಡೋ ಪ್ರೆಗ್ನೆನ್ಸಿ ಆಗುತ್ತೆ ಸೂಡೋ ಪ್ರೆಗ್ನೆನ್ಸಿ ಅಂತ ಏನು ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬಟ್ ಅದನ್ನು ಆ ರೀತಿ ಚಾನ್ಸಸ್ ಆಗುತ್ತೆ ಹಾಗಾಗಿ ನಾವು ಆದಷ್ಟು ಹೀಟ್ ಅಂದರೆ ಈ ಚಿಕನ್ ಆಗಲಿ ಬೇರೆ ಡ್ರೈ ಫ್ರೂಟ್ಸ್ ಏನಿದೆ ಈಗ ನಾವು ಆರ್ಸಿ ಎಲ್ಲ ಕೊಡ್ತೀವಲ್ಲ ಅದನ್ನು ಸ್ವಲ್ಪ ಆದಷ್ಟು ಸ್ವಲ್ಪ ಕಡಿಮೆ ಕೊಡಬೇಕು ಮತ್ತು ತಂಪಾಗಿರೋ ಪ್ಲೇಸಲ್ಲಿ ಇರಬೇಕು ಕ್ರಾಸಿಂಗ್ ಮಾಡಿಸೋದು ಮುಂಚಿತವಾಗಿ ನೀವು ಡಾಕ್ಟರ್ ಹತ್ರ ಹೋಗಿ ಆವಾಗ ಅಲ್ಲಿ ಒಂದು ಸ್ಮೆಲ್ ಟೆಸ್ಟಿಂಗ್ ಅಂತ ಮಾಡ್ತಾರೆ ಅಂತಂದರೆ ಯಾವಾಗ ಎಗ್ ರಿಲೀಸ್ ಆಗುತ್ತೆ ನಿಮ್ಮ ಡೋಗಲ್ಲಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಒಂದು ಎರಡರಿಂದ ಮೂರು ಡೇಟ್ ಕೊಡ್ತಾರೆ ಆ ಡೇಟಲ್ಲಿ ಮೇಟ್ ಮಾಡಿಸಿ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ ನಿಮ್ಮ ಹತ್ತಿರದಲ್ಲಿರುವಂಥ ಡಾಕ್ಟರ್ ಹತ್ರ ಪ್ರೀವಿಯಸ್ಸಲ್ಲಿ ನೀವು ಕೇಳ್ಕೋಬೇಕು ನಿಮ್ಮ ಹತ್ರ ಫೀಮಲ್ ಇದ್ದರೆ ಸರ್ ಸರ್ ನೀವು ಸ್ಮೆರ್ ಟೆಸ್ಟಿಂಗ್ ಮಾ ಮಾಡ್ತೀರಾ ಅಥವಾ ಏನು ಅಂತೇಳಿ ತಿಳ್ಕೊಂಡು ಅಡ್ವಾನ್ಸ್ ಆಗಿ ನೀವು ತಿಳ್ಕೊಂಡಿರೋದು ತುಂಬ ಒಳ್ಳೆಯದು ಮತ್ತು ನಾನು ನಿಮ್ಮ ನಿಮ್ಮ ಡಾಗ್ ಪ್ರೆಗ್ನೆಂಟ್ ಆಗಿದೆಯಾ ಇಲ್ವೋ ಅಂತ ಹೇಳಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಮನೆಯಲ್ಲೇ ಅಂತೇಳಿ ತಿಳಿಸ್ಕೊಡ್ತೀನಿ ಜೊತೆಗೆ ಸೂಡೋ ಪ್ರೆಗ್ನೆನ್ಸಿ ಅಂತಂದರೆ ಏನು ಆಮೇಲೆ ಟೈಪ್ಸ್ ಆಫ್ ಮೇಟಿಂಗ್ ಅಂತ ಹೇಳಿದರೆ ಏನು ಕ್ಯಾರಿ ಆದ ನಂತರ ಅದು ಹೇಗೆ ಕೇರಿಂಗ್ ಮಾಡೋದು ಅದಕ್ಕೆ ಏನೇನು ಮೆಡಿಸಿನ್ಸ್ ಅಥವಾ ಫುಡ್ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೀಗೆ ನಮ್ಮ ವಿಡಿಯೋ ನೀವು ನೋಡ್ತಾ ಇರಿ ನಾವು ಮಾಡುವಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬ ಬಾಯ್